ಭಾರತ್ ಲಾಕ್ಡೌನ್ ಹಿನ್ನೆಲೆ ಬಾರುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು ಆದರೆ ಈಗ ಕಳೆದ ಮೇ 4 ರಿಂದ ಎಂಆರ್ಪಿ ಹಾಗೂ ಎಂಎಸ್ಐಎಲ್ ಬಾರುಗಳನ್ನು ಓಪನ್ ಮಾಡಲು ಅವಕಾಶ ಮಾಡಲಾಗಿದೆ ಆದರೆ ಈ ಬಾರುಗಳಿಂದ ಹಲವು ಸಂಸಾರಗಳು ನೆಮ್ಮದಿಯನ್ನು ಕಳೆದುಕೊಂಡಿದೆ ಮಾಡಲು ಕೆಲಸವಿಲ್ಲ ತಿನ್ನಲು ಅನ್ನವಿಲ್ಲದಿದ್ದರೂ ಕುಡಿಯಲು ಇದ್ದಬದ್ದ ಹಣವನ್ನೆಲ್ಲ ಮದ್ಯವ್ಯಸನಿಗಳು ಬಾರಿಗೆ ಹಾಕುತ್ತಿದ್ದಾರೆ ಹೀಗೆ ಬಾರ್ನಲ್ಲಿ ಕುಡಿದು ಮನೆಗೆ ಹೋಗಿ ಗಲಾಟೆ ಹಾಗೂ ಮನೆಯಲ್ಲಿದ್ದ ಹೆಣ್ಣು ಮಕ್ಕಳನ್ನು ಹೊಡೆಯುತ್ತಿದ್ದಾರೆ ಇದರಿಂದ ರೋಸಿ ಹೋದ ದಾವಣಗೆರೆಯ ಜಗ್ಲು ತಾಲ್ಲೂಕಿನ ಸೊಕ್ಕೆ ಗ್ರಾಮದಲ್ಲಿ ಮದ್ಯದ ಅಂಗಡಿ ಬಂದ್ ಮಾಡುವಂತೆ ಮಹಿಳಾ ಮಣಿಗಳು ಮದ್ಯದ ಅಂಗಡಿಯ ಮಾಲೀಕರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮನೆಯಲ್ಲೆಲ್ಲ ಸಂಸಾರ ಚೆನ್ನಾಗಿ ನಡೆಸ್ತಿದ್ರು ಗಂಡ ಮಕ್ಕಳು 100 ರೂಪಾಯಿ ತರಲಿ ಎಲ್ಲ ಚೆನ್ನಾಗಿ ಎಲ್ಲರ ಮಕ್ಕಳು ಸುಖವಾಗಿದ್ರು ಈ ಲಾಕ್ಡೌನ್ ಓಪನ್ ಆಗಿ ಬಾರ್ ಓಪನ್ ಆದಾಗಿಂದ ಅವರು 100 ರೂಪಾಯಿನೂ ತಗೊಂಡು ಎಲ್ಲ ಬಾರ್ಗೆ ಇಟ್ಟು ಕುಡಿದು ಬಂದು ಮನೆಗೆ ಎಲ್ಲರ ಮಕ್ಕಳಿಗೆಲ್ಲ ಹಿಂಸೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಬಾರ್ ಬಂದ್ ಮಾಡಿ ಬಂದಿದ್ದೀವಿ ಆದ್ರೆ ಅದನ್ನ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ಮತ್ತೆ ಉಗ್ರ ಹೋರಾಟ ಮಾಡ್ತೀವಿ ಅಧಿಕಾರಿಗಳು ಇದನ್ನ ಕ್ರಮ ತಗೊಳ್ಳಬೇಕು ಇಲ್ಲಂದ್ರೆ ನಾವು ಇನ್ನು ಉಗ್ರ ಹೋರಾಟ ಮಾಡಿ ಇದು ನಿಲ್ಲಿಸಲೇಬೇಕು ಅಂತ ಮಾಡ್ತಾ ಇದೀವಿ ಹೆಣ್ಣು ಮಕ್ಕಳೆಲ್ಲ ಸೇರಿ ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದೀವಿ ಎಲ್ಲ ಕಳೆದ 2 ತಿಂಗಳು ಮದ್ಯದ ಅಂಗಡಿ ಬಂದಿದ್ದಾಗ ತಮ್ಮ ಗಂಡನಿರೋ ಮನೆಯಲ್ಲೇ ಸುಮ್ಮನೆ ಇರುತ್ತಿದ್ದರು ಇದೀಗ ಕುಡಿದು ಒಡೆದು ಗಲಾಟೆ ಮಾಡುತ್ತಾರೆ ಇದರಿಂದ ಆಕ್ರೋಶಗೊಂಡ ಮಹಿಳೆಯರು ಬಾರ್ ಮಾಲೀಕರಿಗೆ ಬಂದ್ ಮಾಡುವಂತೆ ತರಾಟೆಗೆ ತೆಗೆದುಕೊಂಡು ಬಾರ್ ಗೆ ಬೀಗ ಜಡಿದಿದ್ದಾರೆ ಅಲ್ಲದೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಬರಬೇಕು ಬಾರನ್ನು ಗ್ರಾಮದಿಂದ ತೆರವುಗೊಳಿಸುವಂತೆ ಒತ್ತಾಯಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಡಿಟಿವಿ ನ್ಯೂಸ್